ಮಹಾಮಾರಿ ಕೊರೋನಾ ವೈರಸ್ ಸಾಂಕ್ರಾಮಿಕ ರೋಗವಾಗಿದ್ದು ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ನಿರಂತರ ಪ್ರಯತ್ನದಲ್ಲಿದೆ. ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಕೊರೋನಾ ವೈರಸ್ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲು ಸನ್ನದ್ಧರಾಗಬೇಕು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ರಾಜೇಶ್ ನೇರ್ಲಿ ಹೇಳಿದರು. ಬಿಜೆಪಿ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಕೊರೋನಾ ಸಾಂಕ್ರಾಮಿಕ ರೋಗವಾಗಿದ್ದು ಮುಂಜಾಗೃತಿಯಿಂದ ಇದನ್ನು ತಡೆಗಟ್ಟಬಹುದಾಗಿದೆ. ಇದರ ಬಗ್ಗೆ ಜನರ ಹೆದರುವ ಅವಶ್ಯಕತೆ ಇಲ್ಲ. ಎಲ್ಲರೂ ಸ್ವಚ್ಛತೆಯಿಂದ ಇದ್ದು ಇದನ್ನು ತಡೆಗಟ್ಟಬಹುದಾಗಿದೆ ಎಂದರು. ಈ ಹಿಂದೆ ಎಬೋಲಾ ಸಾರ್ಸ್ ರೋಗಗಳಂತೆ ಇದು ಸಹ ಸಾಂಕ್ರಾಮಿಕ ರೋಗವಾಗಿದ್ದು ದೇಹದಲ್ಲಿ ಇಮ್ಯುನಿಟಿ ಪವರ್ ಕಡಿಮೆಯಾದಾಗ ಮಾತ್ರ ಈ ರೋಗದಿಂದ ಮರಣ ಹೊಂದುತ್ತಾರೆ. ಜನರಲ್ಲಿ ಕೊರೋನಾ ಬಗೆಗೆ ಇರುವ ಭಾವನೆ ಬದಲಾಗಬೇಕಿದೆ. ಸಾಂಕ್ರಾಮಿಕ ರೋಗವಾಗಿದ್ದರಿಂದ ವ್ಯಕ್ತಿ ವ್ಯಕ್ತಿಯ ನಡುವೆ ಅಂತರ ಕಾಯ್ದುಕೊಂಡು ಭಾರತೀಯ ಸಂಪ್ರದಾಯ ಅನುಸರಿಸುವುದು ಅವಶ್ಯಕವಾಗಿದೆ ಎಂದರು. ಸರ್ಕಾರ ಈಗಾಗಲೇ ಕೊರೋನಾ ತಡೆಗಟ್ಟುವ ಸಲುವಾಗಿ ಮುಂಜಾಗೃತಾ ಕ್ರಮ ಕೈಗೊಂಡಿದೆ. ಭಾರತೀಯ ಸಂಸ್ಕೃತಿಯ ಪರಂಪರೆ ಪಾಲನೆ ಮಾಡಬೇಕಿದ್ದು ಕೈ ತೊಳೆಯುವುದು, ಕೈಕಾಲು ತೊಳೆದು ಮನೆ ಪ್ರವೇಶಿಸುವುದು, ಕೈ ಕಾಲುಕದೆ ನಮಸ್ಕರಿಸುವುದು, ಸೀನು ನೆಗಡಿ ಕೆಮ್ಮುವ ಸಂದರ್ಭದಲ್ಲಿ ಕೈವಸ್ತ್ರ ಹಿಡಿಯಬೇಕಾಗಿದೆ ಎಂದರು. ಒಂದು ವೈರಲ್ ಇನ್ಫೆಕ್ಷನ್ ಇದಕ್ಕಿಂತ ಮುಂಚೆ ಹಲವಾರು ವೈರಲ್ ಇನ್ಫೆಕ್ಷನ್ ಇದೇ ಪ್ರಕಾರ ಎಪಿಡೆಮಿಕ್ ಆಗಿ ಆಗಿ ಹೋಗಿವೆ. ಅವನ್ನೆಲ್ಲ ನಮ್ಮ ಜನರು ಅನುಭವಿಸಿ ಅದರ ವಿರುದ್ಧ ಹೋರಾಟ ಮಾಡಿ ಗೆದ್ದಿದ್ದಾರೆ. ಇದು ಒಂದು ಈ ನಮ್ಮ ಇದೇನು ಕೊರೋನಾ ಇನ್ಫೆಕ್ಷನ್ ಇದೆ, COVID-19 ವರೈಟಿ ವೈರಸ್ ಇದು, ಇದನ್ನು ಕೂಡ ನಾವು ಎಲ್ಲರೂ ಒಂದು ಸರಿಯಾಗಿ ಎಚ್ಚರಿಕೆ ತಿಳುವಳಿಕೆ ತಿಳ್ಕೊಂಡು ಎಚ್ಚರಿಕೆ ವಹಿಸಿದರೆ, ಒಂದು ಸ್ವಲ್ಪ ಪಾಲನೆಗಳು ಮಾಡಿದರೆ ಇದನ್ನು ಕೂಡ ನಾವು ಎಲ್ಲರೂ ಗೆಲ್ಲಬಹುದು. ಅಷ್ಟು ಸಾವಿರ ಜನ ಸತ್ತರು ಮೃತಪಟ್ಟರು. ಚೈನಾದಲ್ಲಿ ಹಾಗಾಯಿತು, ಸ್ಪೇನ್ನಲ್ಲಿ ಹಾಗಾಯಿತು, ಇಟಲಿಯಲ್ಲಿ ಹೀಗಿದೆ, ಇದೆಲ್ಲ ನಾವು ಕೇಳ್ತಾ ಇದ್ದೀವಿ. ಆದರೆ ನಮ್ಮ ಸ್ಥಿತಿ ನೋಡಿರಿ, ಭಾರತದ ಸ್ಥಿತಿ ನೋಡಿದರೆ ಇವತ್ತಿನ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಂದು ತುರ್ತ ಕ್ರಮವನ್ನು ತೆಗೆದುಕೊಂಡದಕ್ಕೆ ಇದು ನಮ್ಮ ದೇಶದಲ್ಲಿ ಒಂದು ಹತೋಟಿಗೆ, ನಿಯಂತ್ರಣಕ್ಕೆ ಬಂದಿದೆ. ಉಳಿದ ದೇಶದಲ್ಲಿ ಹೆಂಗೆ ಹರಡಿದೆಯಲ್ಲ ಆ ವೇಗದಿಂದ ಇಲ್ಲಿ ಹರಡುತ್ತಿಲ್ಲ. ಇದು ಯಾವ ಒಂದು ಎಪಿಡೆಮಿಕ್ ವೈರಲ್ ಇನ್ಫೆಕ್ಷನ್ ಇದಕ್ಕಿಂತ ಮುಂಚೆ ಆಗಿತ್ತು, ಸಾರ್ಸ್ ಆಗಿತ್ತು, ಅಬೋಲ್ ಆಗಿತ್ತು, ಮರ್ಸ್ ಅಂತಾಗಿತ್ತು, ಇವೆಲ್ಲ ರೆಸ್ಪಿರೇಟ್ರಿ ಸಿಂಡ್ರೋಮ್ಸ್, ಲಂಗ್ ಅಂದರೆ ಫುಫ್ಫುಸ್ಗೆ ಅಜಾರಾಗಿ ಇದರಿಂದ ಭಾಳಷ್ಟು ಜನ ಜೀವ ಕಳ್ಕೊಂಡರು. ಇದರಲ್ಲಿ ನಾವು ವಿಚಾರ ಮಾಡಿದ್ರೆ ನೋಡ್ರಿ, ಸಾರ್ಸ್ 2002ರಲ್ಲಿ ಬಂತು. ಅವಾಗ ಅದರ ಮಾರ್ಟ್ಯಾಲಿಟಿ ರೇಟ್ ಅಂದರೆ ಏನು, 100ಕ್ಕೆ ಎಷ್ಟು ಜನ ಮೃತಪಡ್ತಾರೆ. ಮಾರ್ಟ್ಯಾಲಿಟಿ ರೇಟ್ ಅಂದರೆ 100ಕ್ಕೆ ಎಷ್ಟು ಜನ ಮೃತಪಡ್ತಾರೆ. ಸಾರ್ಸದ್ದು 9.6 ಅಂದರೆ ಸುಮಾರು 100ಕ್ಕೆ 10 ಜನ ಮೃತಪಡ್ತಾರೆ. ಅದ್ರ ಸೀರಿಯಸ್ನೆಸ್ ಅಷ್ಟಿತ್ತು. ಮರ್ಸ್ ಇದ್ರದ್ದು 34 ಟು 35 ಜನ ಅಂದರೆ 35% ಮೃತಪಟ್ಟಿದ್ರು. ಅದೇ ಪ್ರಕಾರ ಇಬೋಲಾ 40% ಜನರು ಮೃತಪಟ್ಟಿದ್ರು. ಈಗ ಕೊರೋನಾ ಬಗ್ಗೆ ನಾವು ತಿಳ್ಕೊಳ್ಳೋದಂದರೆ ಇದು ಹಾರ್ಡ್ಲಿ ಇದ್ರ ಮಾರ್ಟಾಲಿಟಿ ರೇಟ್, ಮೃತಪಡುವರ ಸಂಖ್ಯೆ ಅಂದರೆ ಅಜಾರಿ ಈ ಸೋಂಕು ಇನ್ಫೆಕ್ಷನ್ ಎಷ್ಟು ಜನರಿಗೆ ಆಗುತ್ತೆ ಅದರಲ್ಲಿ ಮೃತಪಡುವರ ಸಂಖ್ಯೆ 2% 2-3% ಇಷ್ಟೇ ಇದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸತೀಶ್ ಅಪ್ಪಾಜಿಗೋಳ್ ಮತ್ತಿತರರು ಇದ್ದರು.